ಜೆಡಿಎಸ್ ಇಂಡಿಪೆಂಡೆಂಟ್ ಉದಯಗೌಡ ಕಾಂಗ್ರೆಸ್ ಗುರುಚರಣ ಎಲ್ಲರನ್ನೂ ಫೇಸ್ ಮಾಡಬೇಕು ಸಾಧ್ಯನಾ ಮದ್ದೂರ್ ಜನ ನಿಮ್ ಬಿಜೆಪಿಗೆ ಯಾಕೆ ವೋಟ್ ಹಾಕಬೇಕು ಯಾವಾಗಲೂ ಅದನ್ನೇ ನೋಡ್ತಾ ಇರ್ತೀವಿ ಬಿಜೆಪಿ ನೋಡ್ತೀವಿ ನಾವು ಇವಾಗ ಇವರೆಲ್ಲರಿಗಿಂತ ಅದ್ಭುತನ ಸ್ವಾಮಿಗೌಡರು 16 ವರ್ಷದಿಂದ ಪ್ರತಿಯೊಂದು ಊರುಗಳಿಗೆ ಹಳ್ಳಿಗೆ ಹೋಗ್ಬಿಟ್ಟು ಸಾಮಣ್ಣರು ಸಾಧನೆ ಮಾಡಿದ್ದಾರೆ ಎಲ್ಲರಿಗೂ ಅನುಭವ ತಗೊಂಡಿದ್ದಾರೆ ಈಗ ಅವರೆಲ್ಲ ಸಾಕು 7 ಬಾರಿ 6 ಬಾರಿ ಶಾಸಕನಾಗಿ ಡಿಸಿ ತಮ್ಮಣ್ಣರು ಗೆದ್ದಿದ್ದಾರೆ ಈಗ ಡಿಸಿ ತಮ್ಮಣ್ಣರು ನಮಗೆ ಬೇಕಿಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇ ನಮಸ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಭರ್ಜರಿ ಶೋ ಅನ್ನು ಮಾಡಿದ್ದಾರೆ ಮಂಡ್ಯದಲ್ಲಿ ಒಂದೇ ಎಂಎಲ್ಎ ಇರೋದು ಅದು ಕೆಆರ್ ಪೇಟೆನಲ್ಲಿ ನಾರಾಯಣ ಗೌಡರು ಇನ್ನಾರಲ್ಲಿ ಜೆಡಿಎಸ್ ಎಂಎಲ್ಎ ಜೊತೆಗೆ ಕಳೆದ ಬಾರಿ ಒಂದು ಸ್ವಲ್ಪ ಫಿಕ್ಸಿಂಗ್ ರಾಜಕಾರಣ ಮಾಡ್ಕೊಂಡಿದ್ರು ಬಟ್ ಈ ಬಾರಿ ಇಲ್ಲ ನಾವು ಹೋರಾಟ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳಿ ಇವತ್ತು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಮಂಡ್ಯದಲ್ಲಿ ಮಂಡ್ಯದವರು ಹಾಸನದವರು ಚಾಮರಾಜನಗರ ಮೈಸೂರವರು ರಾಮನಗರ ಎಲ್ಲ ಬಂದು ಬಲ ಪ್ರದರ್ಶನ ಮಾಡೋರು ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿದ್ದಾರೆ ನಮಸ್ಕಾರ ಸರ್ ಮದ್ದೂರಲ್ಲಿ ನಾವು ಸ್ವಾಮಿಯವರ ಬಹುಮತದಿಂದ ಗೆಲ್ಸೇ ಗೆಲ್ಸ್ತೀವಿ ಸರ್ ಈಗ ಸ್ವಾಮಿ ಅವನು ಹೆಂಗ್ ಗೆಲ್ಸಿರಿ ತಮ್ಮಣ್ಣ ಸ್ಟ್ರಾಂಗ್ ಇಲ್ವೇ ಆದ್ರೂ ಸರ್ ತಮ್ಮಣ್ಣ ಸ್ಟ್ರಾಂಗ್ ಇದ್ರು ನಾವು ಬಿಜೆಪಿಲಿ ನಾವು ಸ್ವಾಮಿ ಅಣ್ಣರ ತರಬೇಕು ಅಂತ ನಾವು ಸತತ ಪ್ರಯತ್ನ ಪಡ್ತಾ ಇದೀವಿ ಸುನಿಲ್ ತಾವೇನ್ ಹೇಳ್ತೀರಿ ಅಣ್ಣ 100 ಗೆ 200% ಮದ್ದೂರು ಅಲ್ಲಿ ಸತಿ ಬಿಜೆಪಿ ಗೆಲ್ಲೋದು ಕನ್ಫರ್ಮ್ ಅಣ್ಣ ಇನ್ನವರೆಗೆ ಬಿಜೆಪಿ ಗೆದ್ದೇ ಇಲ್ವಲ್ಲ ಮದ್ದೂರಲ್ಲಿ ಅಣ್ಣ ಇವತ್ತು ನೋಡಿಗೆ ಅಣ್ಣ ಅಂತ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಒಂದು ನಾವು ಅಣ್ಣ ಹಿಂಗೆ ಆಡ್ಕೊಂಡು ಆಡ್ಕೊಂಡು ಇಬ್ರು ಎರಡು ಸೀಟ್ ಇದ್ದವರು ಲೋಕಸಭೆಯಲ್ಲಿ ಇವತ್ತು ನಾವು ಸತತ 10 ವರ್ಷದಿಂದ ಆಳ್ತಾ ಇದೀವಿ ಇನ್ನು 50 ವರ್ಷ ನಾವು ಸೆಂಟ್ರಲ್ ಅಲ್ಲಿ ಆಳ್ತೀವಿ ಮದ್ದೂರಲ್ಲೂ ಮಂಡ್ಯದಲ್ಲಿ ಒಂದು ಸೀಟು ಗೆಲ್ಲಲ್ಲ ಅಂತ ಹೇಳ್ತಾ ಇದ್ರು ಕೆ ಆರ್ ಪೇಟೆಯಲ್ಲಿ ಫಸ್ಟ್ ಟೈಮ್ ಖಾತೆ ಓಪನ್ ಮಾಡಿದೀವಿ ಮದ್ದೂರಲ್ಲಿ 100 ಗೆ 200% ಇಸದೆ ಬಿಜೆಪಿ ಒಡೆಯೋದು ಖಚಿತ ಮದ್ದೂರು ಜನ ವೋಟ್ ಹಾಕ್ಬೇಕು ಬಿಜೆಪಿ ಅವ್ರಿಗೆ ಮದ್ದೂರು ನರೇಂದ್ರ ಮೋದಿ ಅವ್ರು ಮಾಡಿರುವಂತಹ ಸಾಧನೆಗಳು ಮುಖ್ಯಮಂತ್ರಿ ಮಾಡಿರುವಂತಹ ಸಾಧನೆಗಳು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಅಂತ ಮಾಡಿರುವಂತಹ ನಾಯಕತ್ವ ಕೊಟ್ಟಿರೋದು ಅವರಿಗೆ 100% ಅಶ್ವಥ್ ಅಣ್ಣಂಗ್ ನಾಯಕತ್ವ ಕೊಟ್ಟಿರೋದಕ್ಕೆ ಮದ್ದೂರಲ್ಲಿ ಹೊಡೆದ ಹೊಡಿತೀವಿ ಅಣ್ಣ ನೀವು ಈ ಸರ್ ಬರೀ ನಾಟ್ ಓನ್ಲಿ ಜೆಡಿಎಸ್ ಜೆಡಿಎಸ್ ಇಂಡಿಪೆಂಡೆಂಟ್ ಉದಯಗೌಡ ಕಾಂಗ್ರೆಸ್ ಗುರುಚರಣ ಎಲ್ಲರನ್ನೂ ಫೇಸ್ ಮಾಡಬೇಕು ಸಾಧ್ಯನಾ ಅಣ್ಣ ಸಾಧ್ಯ ಇರೋದಕ್ಕೆ ಅಣ್ಣ ಮೊನ್ನೆ ಜನಸಂಕಲ್ಪ ಯಾತ್ರೆ ಮಾಡಿ 25,000 ಜನ ಸೇರಿದಾಗಲೇ ನಾವು ತಿಳ್ಕೊಂಡಿದೀವ ಅಣ್ಣ ನಮ್ಮ ಪರ ಬಿಜೆಪಿ ಅವರು ನಿಂತಿದ್ದಾರೆ ಈ ಸತಿ ಬದಲಾವಣೆ ಬಯಸ್ತಾ ಇದಾರೆ 3 ವರ್ಷದಿಂದ 2 ಸತಿಯಿಂದ ತಮ್ಮಣ್ಣವ್ರು ಜೆಡಿಎಸ್ ಎಂಎಲ್ಎ ಆಗಿದ್ದಾರೆ ಈಗ ಜೆಡಿಎಸ್ ನೀವು ಉದಾಹರಣೆ ತಗೊಳ್ಳಿ ಹಾಸನಗೂ ಮಂಡ್ಯಗೂ ಏನಿದೆ ವ್ಯತ್ಯಾಸ ಆ 7ಕ್ಕೆ 7 ಎಂಎಲ್ಎ ಕೊಟ್ಟಿದ್ದು ಮಂಡ್ಯಕ್ಕೆ ಏನು ಮಾಡಿದ್ದಾರೆ ದಿನನಿತ್ಯ ನೀವೇ ಹೇಳ್ತೀರಪ್ಪ ಏನೂ ಮಾಡಿಲ್ಲ ಮಂಡ್ಯಕ್ಕೆ ಅಂತ ಅದು ನೀವೇ ಹೇಳಬೇಕು ಈ ಸತಿ ಬದಲಾವಣೆ ಪರ್ವ ಶುರುವಾಗಿದೆ ಮದ್ದೂರಲ್ಲಿ ಬಿಜೆಪಿ ಗೆದ್ದೇ ಗೆಲ್ತೀವಿ ಅಶ್ವಥ್ ಅಣ್ಣ ಅವ್ರ ನಾಯಕತ್ವದಲ್ಲಿ ಬಿಜೆಪಿ 100 ಗೆ 200% ಮದ್ದೂರಲ್ಲಿ ಗೆದ್ದೇ ಗೆಲ್ತೀವಿ ಅಣ್ಣ ಉಲಿಕೆರೆ ಮದ್ದೂರ ಹತ್ರ ಉಲಿಕೆರೆ ಬಹಳ ಅಕ್ಕಂಗ ಇದು ಹೇಳ್ತಾ ಇದೀರಿ ಮದ್ದೂರಲ್ಲಿ ಯಾರು ಕ್ಯಾಂಡಿಡೇಟ್ ಸಾಮೇಣ್ಣ ಈಗ ಮದ್ದೂರು ಜನ ನಿಮ್ ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬೇಕು ನಮಗ್ ಬಿಜೆಪಿ ಬೇಕು ಹಾಕ್ಬೇಕು ಸರ್ ಯಾವಾಗ್ಲೂ ಅದನ್ನೇ ನೋಡ್ತಾ ಇರ್ತೀವಿ ಬಿಜೆಪಿ ನೋಡ್ತೀವಿ ನಾವು ಇವಾಗ ನಾವು ಆಗ್ತೀವಿ ಇವಾಗ ಮದ್ದೂರು ಅವರು ಎರಡನೇ ವಿಚಾರ ಅಂತ ವ್ಯಕ್ತಿ ಸಿಕ್ಕಿರ್ಲಿಲ್ಲ ಇವಾಗ ಸಿಕ್ಕಿದ್ದಾರೆ ಮಾಡ್ತೀವಿ ಮದ್ದೂರಲ್ಲಿ ಎಚ್ ಕೆ ವೀರಣ್ಣಗೌಡ ಎಂಎಲ್ಎ ಆಗಿದ್ರು ಹಾಗೇನೆ ಎಸ್ ಎಂ ಕೃಷ್ಣ ಅವರು ಕೂಡ ಎಂಎಲ್ಎ ಆಗಿದ್ರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮಣ್ಣವರಿಗಾಗಲೇ 3 ಸಲ ಕಿರ್ಗಾವಲ್ಗೂ ಸೇರಿ ನಮ್ಮ ಮದ್ದೂರಿಗೆ 4 ಸಲ ಎಂಎಲ್ಎ ಇಷ್ಟೆಲ್ಲ ಆಗಿದೆ ಇವರೆಲ್ಲರಿಗಿಂತ ಅದ್ಭುತನ ಸ್ವಾಮಿಗೌಡರು ಹೌದು ಏನಂತದೇನ್ ಮಾಡ್ಬಿಟ್ಟವ್ರೆ ಇನ್ನು ಏನು ಮಾಡ್ತಾ ಇದ್ದಾರೆ ಏನು ಮಾಡದೇ ಇದ್ರು ಸಾಮಣ್ಣವರು ಅಂತ ಸಾಹಸನೇ ಮಾಡಿದ್ದಾರೆ 16 ವರ್ಷದಿಂದ ಪ್ರತಿಯೊಂದು ಊರುಗಳಿಗೆ ಹಳ್ಳಿಗೆ ಹೋಗ್ಬಿಟ್ಟು ಸಾಮಣ್ಣವರು ಸಾಧನೆ ಮಾಡಿದ್ದಾರೆ ಎಲ್ಲರಿಗೂ ಅನುಭವ ತಗೊಂಡಿದ್ದಾರೆ ಜನಸಂಖ್ಯೆ ಸೇರ್ಪಡೆ ಮಾಡಿ ಲಾಸ್ಟ್ ಟೈಮ್ ಯಾರು ವೋಟ್ ಹಾಕಿದ್ರಿ ನೀವು ಲಾಸ್ಟ್ ಟೈಮ್ ಈಗ ನಾವೆಲ್ಲ ಹಾಕಿದವರು ಬಿಜೆಪಿಗೆ ಆಗಿರೋದು ಆದ್ರೆ ಸೋಲ್ಗೆ ಸೋಲು ಸೋಲು ಬರ್ತಾ ಇದೆ ಲಾಸ್ಟ್ ಟೈಮ್ ವೋಟ್ ಹಾಕಿದ್ದು ಜೆಡಿಎಸ್ ನವರು ಗೆದ್ರು ಓಕೆ ಆಯ್ತು ಈಗ ಅವರೆಲ್ಲ ಸಾಕು 7 ಬಾರಿ 6 ಬಾರಿ ಶಾಸಕನಾಗಿ ಡಿಸಿ ತಮ್ಮಣ್ಣವರು ಗೆದ್ದಿದ್ದಾರೆ ಈಗ ಡಿಸಿ ತಮ್ಮಣ್ಣವರು ನಮಗೆ ಬೇಕಿಲ್ಲ ಸಾಧನೆ ಮಾಡೋರವರು ನಮ್ಗೆ ಅನುಕೂಲ ಮಾಡೋರೆಲ್ಲ ಹೇಳ್ಬೇಕಾಗಿರೋದು ಡಿಸಿ ಮಧು ಸ್ವಾಮಿಗೌಡರು ಪಕ್ಕ ಮದ್ದೂರು ಗೆಲ್ಲಲೇಬೇಕು ಯಾಕೆ ಅಂದ್ರೆ ಅಷ್ಟು ಬಾರಿ ಮದ್ದೂರು ತಾಲೂಕಲ್ಲಿ ಕ್ಯಾಂಡಿಡೇಟ್ ಜನಸಂಖ್ಯೆ ತಗಬಂದಿರುವಂತ ವ್ಯಕ್ತಿ ಸ್ವಾಮಿಗೌಡರು ಒಬ್ರೆ 25,000 ದಿಂದ 35,000 ಜನ ಮದ್ದೂರು ಕ್ಷೇತ್ರದಲ್ಲಿ ನಿಲ್ಲಿಸಿ ಅನುಭವ ಮಾಡಿದಾರಲ್ಲ ಈಗ ಜನಸೇವೆ ಮಾಡ್ಕೊಂಡು ಆ ಮದ್ದೂರು ಇದರಲ್ಲಿ ಈಗ ನೀವು ಹೇಳ್ತಾರ ನೋಡ್ರಲ್ಲಿ ತಮ್ಮಣ್ಣವರು ಮತ್ತೆ ಉದಯಗೌಡ ಹಾಗೆ ಗುರುಶರಣ ಏನು ಮಾಡಿಲ್ವ ಹಾಗಾದ್ರೆ ಮಾಡಿದ್ದಾರೆ ತಮ್ಮಣ್ಣವರು ಮಾಡಿದ್ದಾರೆ
ಉದಯಗೌಡರು ಮಾಡಿದ್ದಾರೆ, ಯಾರು ಮಾಡಲಿಲ್ಲ ಅಂತೇನಿಲ್ಲ. ಅವ್ರಿಗಿಂತ ಈಗ ವ್ಯಕ್ತಿಗಳು ಜಾಸ್ತಿ, ಸಾಮಾನ್ಯನಿಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಐತೆ ಈಗ. ವೀಕ್ಷಕರಲ್ಲೆಲ್ಲ ಕೂಡ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕ್ರಮ ಆದ ಕಾರಣ ಬಿಜೆಪಿ ಕಾರ್ಯಕರ್ತರು ಬಂದು ಮಾತಾಡ್ತಿದ್ದಾರೆ. ಎಲ್ಲರೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾವ್ರೆ, ನಾವು ಗೆಲ್ತೀವಿ ಅಂತ. ಏ ಗೆಲ್ಲಕ್ಕಾಗಲ್ಲ ಗುರು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಆಫ್ ಆಲ್ ಕೆ ಆರ್ ಪೇಟೆಲ್ ಒಂದ್ಸರಿ ಚೇಂಜಸ್ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಇವ್ರಿಗೆ ಈಗ ಎರಡನೇದು ಅಣ್ಣ ಏನ್ ಹೇಳಿದ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಮಂಡ್ಯಕ್ಕೆ ಬಂದಿರೋದು. ಮಂಡ್ಯದಲ್ಲಿ ಕೇಳು ಬಿಜೆಪಿ ಗೆದ್ದಾಗ ಗೆಲ್ತಿವಿ. ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೆ ಚಾಣಕ್ಯ ತಾನೇ ಇದ್ದ ಮಧುರಲ್ಲಿ ಇದರಲ್ಲಿ ಇರ್ಲಿಲ್ಲ. ಈ ಸತಿ ಇರೋದು ಮಂಡ್ಯ ಹಳೆ ಮೈಸೂರು ಭಾಗಕ್ಕೆ ಚಾಣಕ್ಯ. ನೆಕ್ಸ್ಟ್ ಮೋದಿ ಅವ್ರು ಬರ್ತಾ ಇದಾರೆ ನೆಕ್ಸ್ಟ್ ಫೆಬ್ರವರಿಗೆ. ಮಂಡ್ಯ ಏಳಕ್ಕೆ ಏಳು ಹೊಡೆದೇ ಹೊಡಿತೀವಿ. ಇದು ಯಾವ್ದು ಯಾವ್ರು ನಮ್ದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ. ಇಂದ್ರೇಶ್ ಗೆಲ್ಸಿರೇನು ಕೆಲಸ ಗೆಲ್ಲಿಸ್ತೀವಿ. ಓಕೆ ಮಧುರವ್ರು ಮಾತಾಡ್ರು, ಮೇಲ್ಕಟ್ಟವ್ರು ಬಹಳ ಜೋಶಾಗವ್ರೆ, ಅವ್ರ ಕರ್ ಮಾತಾಡ್ತೀನಿ. ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರ ಇತಿಹಾಸದಲ್ಲಿ ಬಿಜೆಪಿ ಗೆದ್ದಿರಲ್ಲ. ಬೈ ಎಲೆಕ್ಷನ್ ನಾರಾಯಣಗೌಡರನ್ನ ಆಪರೇಷನ್ ಮಾಡಿ ಕರ್ಕೊಂಡ್ಬಂದು ಗೆಲ್ಸ್ಕೊಂಡು ಮಿನಿಸ್ಟರ್ ಮಾಡವ್ರೆ. ಬಟ್ ಈ ಸಾರಿ ಚುನಾವಣೆ ನೋಡಿದಾಗ ಮದ್ದೂರಲ್ಲಿ ಕೂಡ ಬಿಜೆಪಿ ಪ್ರಬಲವಾಗಿ ಸ್ಪರ್ಧೆ ಮಾಡ್ತಾ ಇದೆ, ಮಂಡ್ಯದಲ್ಲೂ ಕೂಡ ಅಷ್ಟೇ. ಅಂಡ್ ಡೆಪಾಸಿಟ್ ಬರ್ತಿರ್ಲಿಲ್ಲ, ಮಂಡ್ಯ ಬಿಟ್ಟಿನಲ್ಲೂ ಕೂಡ ಡೆಪಾಸಿಟ್ ಬಂದಿಲ್ಲ. ಮದ್ದೂರಲ್ಲಿ 4,000 ಓಟ್ ಹಾಕಿದ್ದು ಬಿಜೆಪಿಗೆ ಜನ ಲಾಸ್ಟ್ ಟೈಮು. ಬಟ್ ಸ್ವಾಮಿಯವ್ರ ಕಾರಣಕ್ಕೆ ಪಾರ್ಟಿ ಸ್ಟ್ರಾಂಗ್ ಇದೆ, ಗೆಲ್ಸಿವಿರೋದು ಇವರೆಲ್ಲರ ಅಭಿಪ್ರಾಯ. ಸ್ವಾಮಿ ಗೌಡರು ಗೆಲ್ಸಿವಿರೋದು ಇವರು. ಬಟ್ ನೀವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. ಈ ಒಂದು ನಮ್ಮ ನಿರೀಕ್ಷೆಗೂ ಮೀರಿ ಜನ ಇವತ್ತು ಒಂದು ಮಂಡ್ಯ ನಗರದ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಇಷ್ಟೊಂದು ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ನಾನು ಮಂಡ್ಯ ಜನತೆಗೆ, ಮಂಡ್ಯ ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಏನು ಶಾ ಅವರು ಬಂದಿದ್ದರು ಆ ಕಾರ್ಯಕ್ರಮ ಇವತ್ತು ನಮ್ಮ ಪಾರ್ಟಿಗೆ ಒಂದು ಹಿರಿಮೆ ಗರಿಮೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇತಿಹಾಸದಲ್ಲಿ ಈವನ್ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಇಷ್ಟು ಜನವನ್ನು ಜನ ಬಂದಿರುವಂಥ ಒಂದು ಉದಾಹರಣೆ ಇಲ್ಲ. ನನ್ನ ಅನುಭವದ ಪ್ರಕಾರ ಇದು ಇಂದಿರಾ ಗಾಂಧಿಯವರನ್ನು ಬಿಟ್ಟರೆ ನಂತರದ ಈ ಒಂದು ಜನದ ಸಮಾವೇಶ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಈಗ ಎಲ್ಲೂ ನಮ್ಮ ಪಾರ್ಟಿಯವರು ಅನೌನ್ಸ್ ಮಾಡಿಲ್ಲ ಟಿಕೆಟು, ಎಲ್ಲ ಪ್ರಪೋಸಲ್ ಇದ್ದಾವೆ ಅಷ್ಟೇ. ಯಾರಿಗೂ ನಮ್ಮ ಪಾರ್ಟಿಯವರು ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಟಿಕೆಟ್ ಅವರವ್ರ ಯೋಗ್ಯತಾನುಸಾರ ಅನೌನ್ಸ್ ಮಾಡ್ತಾರೆ, ಆಗ ನೋಡೋಣ ಯಾರಿಗೆ. ಈಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ 2-3 ಜನ ಇದ್ದಾರೆ, ಹಾಗಾಗಿ ಕೆಲವರು ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಾವೇನು ಬೇಡ ಅಂತ ಹೇಳಿಲ್ಲ, ಮಾಡ್ತಾಯಿದ್ದಾರೆ, ಮಾಡಲಿ, ಸಂತೋಷ. 6 ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.